ನೋಡಿ ಸರ್ ನನ್ನ ಮೇಯರ್ ಅವಧಿಯಲ್ಲಿ ಜಾಕೀರ್ ಸಾಹೇಬ್ರು ಸೋಶಿಯಲ್ ಜಸ್ಟಿಸ್ ಚೇರ್ಮನ್ ಆಗಿದ್ರು ಇದೇ ಕ್ಷೇತ್ರಕ್ಕೆ 5000 ಮನೆ ಮೇಲೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಕೊಟ್ಟಿದೀವಿ ಆದರೆ ಇಲ್ಲಿ ಕಾರ್ಯರೂಪಕ್ಕೆ ಎಷ್ಟು ಮನೆಗಳು ಬಂದಿದೆ ಅಂತ ಹೇಳಿ ಎಲ್ಲಾ ಜನ ನಮಗೆ ಹೇಳ್ತಾ ಇದ್ದಾರೆ ಮನೆಗಳೇ ಆಗಿಲ್ಲ ಅಂತ ಅದಕ್ಕೆ ಕೂಡಲೇ ನಾವು ಈ ವಾರದಲ್ಲಿ ಕಮಿಷನರ್ ಅವರ ಜೊತೆ ಕೂತ್ಕೊಂಡು ಜಾಯಿಂಟ್ ಕಮಿಷನರ್ ಅವರ ಜೊತೆ ಕೂತ್ಕೊಂಡು ಕಮಿಷನರ್ ಆಫೀಸ್ ಅಲ್ಲೇ ನಾವು ಒಂದು ಸಭೆ ಮಾಡ್ತೀವಿ ಸಭೆ ಮಾಡಿ ಯಾಕೆ ಮನೆಗಳು ಆಗಿಲ್ಲ ಯಾವ ಕಾರಣಕ್ಕೆ ಆಗಿಲ್ಲ ಫಾರ್ ಎಕ್ಸಾಂಪಲ್ ಸುಜಾನ್ ನಗರ ಡಿಜೆ ಹಳ್ಳಿಯಲ್ಲಿ ಆ ಮನೆ ಬಿಲ್ ಕಟ್ಟಿಲ್ಲ ಇನ್ನೊಂದು ರೋಷನ್ ನಗರದಲ್ಲಿ ನಾವು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಡಬೇಕು ಅಂತ ಮಾಡಿ ಕೊಟ್ಟಿದ್ದೀವಿ 4 ವರ್ಷ ಆಗಿದೆ ಇನ್ನೂ ಮನೆ ಕಟ್ಟಿಲ್ಲ ಯಾವ ಕಾರಣಕ್ಕೆ ಕೊಟ್ಟಿಲ್ಲ ಫಂಡ್ಸ್ ಎಲ್ಲಾ ಕೊಟ್ಟಿದ್ದೀವಿ ಎಲ್ಲಾ ಕೊಟ್ಟಿದ್ದೀವಿ 17 ಕೋಟಿ ಕೊಟ್ಟಿದ್ದೀವಿ ತಿರುಗಾ ಒಂದು 5 ಕೋಟಿ ಕೊಟ್ಟಿದ್ದೀವಿ ಸೋ ಅದರಲ್ಲಿ ಖಂಡಿತ ಅದನ್ನ ಕಂಪ್ಲೀಟ್ ಮಾಡ್ತೀವಿ ಇನ್ನೊಂದು ಅಂತದಲ್ಲಿ ಇನ್ನೊಂದು ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಈಗ ಹೌಸಿಂಗ್ ಮಿನಿಸ್ಟರ್ ಇದ್ದಾರೆ ಅವರತ್ರನೇ ಮನೆಗಳನ್ನು ತರ್ತೀವಿ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದಾರೆ ಖಂಡಿತ ಈ ಕ್ಷೇತ್ರಕ್ಕೆ ಮಿನಿಮಮ್ ಒಂದು 20000 ಮನೆ ಈ ವರ್ಷದಲ್ಲಿ ನಾವು ಕೇಳ್ತೀವಿ ಕೇಳಿ ಎಲ್ಲ 7 ವಾರ್ಡ್ ಅಲ್ಲಿನೋ ಬಡವರಿಗೆ ಬಡವರಿಗೆ ಒಂಟಿ ಮನೆ ಸ್ಕೀಮ್ ಅದು ದಲಿತರು ಇರಲಿ ಹಿಂದುಳಿದವರು ಇರಲಿ ಅಲ್ಪಸಂಖ್ಯಾತರು ಇರಲಿ ಎಲ್ಲರಿಗೂ ಮಾಡ್ಕೊಡ್ತೀವಿ ನಮ್ಮ ಉದ್ದೇಶ ಓನ್ಲಿ ಡೆವಲಪ್ಮೆಂಟ್ ನೋ ಪಾಲಿಟಿಕ್ಸ್ ಪಾಲಿಟಿಕ್ಸ್ ನಾವು ಮಾಡಿದೀವಿ 20 ದಿನ ಪಾಲಿಟಿಕ್ಸ್ ಮಾಡಿದೀವಿ ಈಗ ಓನ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾಡಿದ್ವಿ ಪೊಲಿಟಿಕಲ್ ಬಂದಾಗ ಪೊಲಿಟಿಕಲ್ ಸಂದರ್ಭದಲ್ಲಿ ಮಾಡ್ತೀವಿ ಇವತ್ತು ನೀವು ನೋಡ್ತಾ ಇರಬಹುದು ನಮ್ಮ ಶಾಸಕರು ಗೆದ್ದಾದ ಮೇಲೆ ಬಿಬಿಎಂಪಿ ಮೀಟಿಂಗ್ ಮಾಡಿದೀವಿ ವಾಟರ್ ಸಪ್ಲೈ ಮೀಟಿಂಗ್ ಮಾಡಿದೀವಿ ವೆಲ್ಫೇರ್ ಮೀಟಿಂಗ್ ಮಾಡಿದೀವಿ ಮಿಲಿಟರಿ ಮೀಟಿಂಗ್ ಮಾಡಿದೀವಿ ಮತ್ತು ಯಾವ ಎಜುಕೇಶನ್ ಸ್ಕೂಲ್ ಗಳಿಗೆ ಇನ್ಸ್ಪೆಕ್ಷನ್ ಮಾಡ್ತಾ ಇದೀವಿ ಹಾಸ್ಪಿಟಲ್ ಈಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸೋ ಖಂಡಿತ ನಮ್ದು ಒಂದೇ ಒಂದು ಇಂಟೆನ್ಷನ್ ಇದೆ ಡೆವಲಪ್ಮೆಂಟ್ ಓರಿಯಂಟೆಡ್ ಇದು ಜನರಿಗೆ ಏನು ಅವರ ಹಕ್ಕು ಇದೆ ಆ ಹಕ್ಕನ್ನ ಕೊಡ್ತೀವಿ ಇವತ್ತು ನಾವು ಬಂದಿರೋದು ನಮ್ಮ ಜನರ ಡಿಪ್ಲಿಕೇಶನ್ ಜನರ ಪಾದಗಳನ್ನು ಮುಟ್ಟಿ ಧನ್ಯವಾದಗಳು ಹೇಳಕ್ಕೆ ಬಂದಿದ್ದೀವಿ ಯಾಕಂದ್ರೆ ಸತತವಾಗಿ ನಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇಲ್ಲಿ ಸುಮಾರು ಜನ ಕಾರ್ಮಿಕರು ಇರಬಹುದು ಬೇರೆವರು ಇರಬಹುದು ಕೆಲವರು ಜಾಸ್ತಿ ಓದಿಲ್ಲ ಆದರೆ ಇದರ ಶಕ್ತಿ ಏನಂತ ಒತ್ತು ಗೊತ್ತು ಅದು ಏನು ನೆಲ್ಸನ್ ಮಂಡೇಲಾ ನಮ್ಮ ನೆಲ್ಸನ್ ಮಂಡೇಲಾ ಅವರು ಹೇಳಿದ್ದಾರೆ ಸುಮಾರು ಜನಗಳು ಹೇಳಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದಾವೆ ಆ ಬ್ಯಾಲೆಟ್ ಇಸ್ ಮೋರ್ ಪವರ್ಫುಲ್ ದನ್ ಅ ಬುಲೆಟ್ ಸೋ ಈ ಬ್ಯಾಲೆಟ್ ಅಲ್ಲಿ ಏನು ಶಕ್ತಿ ಇದೆ ಅಂತ ಹೇಳಿ 89000 ಮತಗಳನ್ನು ಕೊಟ್ಟು ತೋರಿಸಿದ್ದಾರೆ ಯಾರಾದ್ರೆ ಹಿಂದೆ ಇದ್ದವರು ಏನು ತಿಳ್ಕೊಂಡಿದ್ರು ಅವರದೇ ಶಕ್ತಿ ಜನರ ಶಕ್ತಿ ಏನಿಲ್ಲ ನಾನು ಏನು ಬೇಕಾದರೂ ಮಾಡಬಹುದು ದುಡ್ಡು ಇದೆ ನನ್ನ ಹತ್ರ ಎಲ್ಲ ಬಂದ್ಬಿಟ್ಟಿದ್ದೆ ನಾವು ಏನಾದರೂ ಮಾಡ್ಬೋದು ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ನೀನು ಏನು ಮಾಡಕಾಗಲ್ಲ ನಮ್ಮ ಜನರ ಮುಂದೆ ಏನು ಮಾಡಕಾಗಲ್ಲ ಇದರ ಮುಂದೆ ಯಾರು ಏನು ನಾನು ಸರಿ ಯಾವನು ಸರಿ ಇದರ ಮುಂದೆ ಏನು ಮಾಡಕಾಗಲ್ಲ ಜನರ ಜೊತೆಯಲ್ಲಿ ಇದ್ದರೆ ಇದು ನಿರಂತರವಾಗಿ ಆಶೀರ್ವಾದ ಮಾಡ್ತಾರೆ ನೀನು ಜನರನ್ನ ಬಿಟ್ಟು ನೀ ನಾನೇ ದೊಡ್ಡವನು ನಾನು ಏನು ಬೇಕಾದರೂ ಮಾಡಬಹುದು ಅಂತ ನೀನು ತಿಳ್ಕೊಂಡು 10 ವರ್ಷ ಆಟ ಆಡ್ತಾ ಇದ್ದಲ್ಲ ಇದು ರಿಸಲ್ಟ್ ಯಾವ ಸವಾಲಿಗೂ ನೆಕ್ಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ಬರಲಿ ಯಾರಿಗೆ ತಾಕತ್ ಇದ್ರೆ ಬರ ಕೇಳಿ ಅವ್ರನ್ನ ಬರ ಕೇಳಿ ಯಾವ ಯಾವ ಪಾರ್ಟಿಯಲ್ಲಿ ಇದೆ ಕಾಂಗ್ರೆಸ್ ಶಕ್ತಿ ಏನಂತ ಈ ಎಂಪಿ ಎಲೆಕ್ಷನ್ಲಿ ಒಂದು ಕಾಲು ಲಕ್ಷ ಕೊಡ್ತೀವಿ ಪುಲಿಕೇಶ್ ನಗರಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರಲಿ ನಿಮ್ಮ ತಾಕತ್ತನ್ನು ತೋರಿಸಿ ಹಿಂದೇನೋ ತೋರಿಸಿದ್ದೀವಿ ಕುಟುಂಬದ ರಾಜಕೀಯದಲ್ಲಿ ಏನಾಗಿದೆ ಅಂತ ಹೇಳಿ ಏನು ಮಾಡಿದ್ದೀವಿ ಅಂತ ತೋರಿಸಿದ್ದೀವಿ ಗೊತ್ತಾ ಇಲ್ವಾ ನಿಮಗೆ ಎಲ್ಲ ಯಾವ ವಾರ್ಡಲ್ಲಿ ಯಾರ್ಯಾರು ಇದು ಮಾಡಿದ್ದಾವೆ ಇನ್ನೊಂದು 2-3 ತಿಂಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಏನಂತ ಈ 7 ವಾರ್ಡ್ಗಳಲ್ಲಿ ನಾವು ತೋರಿಸ್ಕೊಡ್ತೀವಿ ಇವತ್ತು ನಾವು ಪುಲಿಕೇಶಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಈ ಕ್ಷೇತ್ರದ ಜನ ಸುಮಾರು 62500 ಓಟನ್ನು ಲೀಡಿಂಗಲ್ಲಿ ಗೆಲ್ಲಿಸಿದ್ದಾರೆ 87000 ಚಿಲ್ಲರೆ ಓಟನ್ನು ಹಾಕಿದ್ದಾರೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಎಲ್ಲ ನಾನು ಮತಬಾಂಧವರಿಗೆ ನಮ್ಮ ಜನಗಳಿಗೆ ನಮ್ಮ ಮುಖಂಡರುಗಳಿಗೆ ಕಾರ್ಪೊರೇಟರ್ಗಳಿಗೆ ಮಾಜಿ ಮೇಯರ್ಗಳಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳಕ್ಕೆ ಅಂದರೆ ಅವರಿಗೆ ಒಂದು ವಿಶ್ ಮಾಡಲಿಕ್ಕೆ ಅವರ ಆಶೀರ್ವಾದ ಪಡೆಯಲಿಕ್ಕೆ ಇವತ್ತು ನಾವು ಎಸ್ಕೆ ಗಾರ್ಡನಲ್ಲಿ ಬರ್ತಾ ಇದ್ದೀವಿ ಜನಗಳು ಬಹಳ ಹುಮ್ಮಸ್ಸಿನಿಂದ ನಮಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾವ್ರೆ ನಾನು ಅವರಿಗೆ ಮತ ಹಾಕಿರೋದಿಗೆ ಅವರಿಗೆಲ್ಲ ನಾನು ಒಂದು ಥ್ಯಾಂಕ್ಸ್ ಹೇಳಿ ಅವರಿಗೆ ಒಂದು ಪ್ರಶಂಸೆಯನ್ನು ಸಹ ನಾನು ಮಾಡ್ತಾ ಇದ್ದೀನಿ ತುಂಬ ಹುಮ್ಮಸ್ಸಿನಿಂದ ಇದ್ದೀನಿ ಅದರ ಜೊತೆಯಲ್ಲಿ ಇಲ್ಲಿನ ಸ್ಥಳೀಯ ಸಮಸ್ಯೆಗಳು ನೀರಿನ ಸಮಸ್ಯೆ ಇರ್ಬೋದು ಸ್ಯಾನಿಟರಿ ಇರ್ಬೋದು ರಸ್ತೆ ಇದು ರೋಡ್ದು ಅನೇಕ ಸಮಸ್ಯೆಗಳಿದೆ ಅದನ್ನು ಸಹ ಆಲಿಸ್ತಾ ಇದ್ದೀವಿ ಈಗಾಗಲೇ ನಾವು ಅನೇಕ ಅಧಿಕಾರಿಗಳ ಸಭೆಗಳನ್ನು ಮಾಡಿದ್ದೀವಿ
ನೀರಿನ ಸಮಸ್ಯೆನ ನಿಗಿಸ್ತಾ ಇದೀವಿ ಹಾಗೆ ನಾವು ರಸ್ತೆ ಸ್ಯಾನಿಟರಿ ಸ್ಕೂಲ್ ಹಾಸ್ಪಿಟಲ್ ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ನಾವು ಕ್ರಮವನ್ನ ಕೈಗೊಂಡು ಈ ಕ್ಷೇತ್ರವನ್ನ ಒಂದು ಅಭಿವೃದ್ಧಿ ಪಥದತ್ತ ಸಾಗಿಸ್ತೀವಿ देखिए तीन चार साल से जो कॉर्पोरेटर्स की जिम्मेदारी हुआ करती थी वो कॉर्पोरेटर्स को जिम्मेदारी नहीं दी गई, लोकल लीडर्स को कॉन्फिडेंस में लेकर जो काम करना था वो काम नहीं हुआ। तो इंशाल्लाह अभी ए सी श्रीवास साहब ऑलरेडी चार्ज ले चुके हैं, तो 15-20 दिन के अंदर जितने भी मीटिंग्स हुए, इंजीनियर डिपार्टमेंट की मीटिंग्स हुए, BWSSB की मीटिंग हुई, सैनिटेशन का प्रॉब्लम है यहाँ पर, और जितने भी कॉर्पोरेटर्स हैं, जमीर शाह साहब हैं अभी यहाँ के इंचार्ज, फयाज हैं, इन सबको एक जिम्मेदारी दी गई है कि जहाँ जहाँ मसला हो, सैनिटरी का मसला, जिधर वाटर लॉगिंग का मसला, अभी ड्रेन क्लीन कर कर ऑलमोस्ट 4-5 साल हो गया, ओके 5 साल से ड्रेन क्लीन नहीं करवाई गई, ऐसे ऐसे बहुत से मसले मसाइल हैं, लोकल लीडर्स को लेकर और कॉरपोरेटर्स जो थे यहाँ, जमीर शाह साहब हैं, संपत साहब हैं, ठीक है, सबको लेकर एक काम करेंगे और विल सबको इन्वॉल्व कर कर यहाँ पर काम करेंगे इंशाल्लाह। ज़रूर ब ज़रूर विद इन 15 डेज, एक महीने के अंदर आपको कुछ चेंजेस यहाँ पर दिखेंगे इंशाल्लाह।